ಒಂದು ಕಡೆ ತಮ್ಮ ಅಭ್ಯರ್ಥಿಗಳು ರಾಜೀನಾಮೆಯನ್ನ ಕೊಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ತಲೆನೋವಾದ್ರೆ ಹಾಸನದ ಟಿಕೆಟ್ ಕಗ್ಗಂಟ ಇದೆಯಲ್ಲ ಅದು ಒಂದು ದೊಡ್ಡ ತಲೆನೋವಾಗಿದೆ ಜೆಡಿಎಸ್ ಗೆ ತಲೆನೋವಾಗಿದೆ ಹಾಸನದ ಟಿಕೆಟ್ ಕಗ್ಗಂಟು ಹಾಸನ ಟಿಕೆಟ್ ಫೈನಲ್ ಮಾಡೋದಕ್ಕೆ ದಳಪತಿಗಳು ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ ಏನು ಇಟ್ಕೊಂಡಿದ್ದಾರೋ ದೇವೇಗೌಡರು ಏನು ಪ್ಲಾನ್ ಮಾಡ್ತಾ ಇದ್ದಾರೋ ಅಥವಾ ಕುಮಾರಸ್ವಾಮಿ ಅವರ ಆಲೋಚನೆಗಳು ಏನೇನಿದೆಯೋ ಮಾಜಿ ಪ್ರಧಾನಿ ಎಚ್ಡಿಡಿ ಅವರ ಮನೆಯಲ್ಲಿ ನಡೆದಂತ ಸಭೆ ಅಂತ್ಯಗೊಂಡಿದೆ ಹಾಸನ ಟಿಕೆಟ್ ಫೈನಲ್ ಮಾಡಿದ್ರೆ ಹಾಗಾದ್ರೆ ಎಚ್ಡಿ ದೇವೇಗೌಡ ಸಭೆಯಲ್ಲಿ ಭವಾನಿ ರೇವಣ್ಣ ಅವರಿಗೆನೇ ಟಿಕೆಟ್ ಫೈನಲ್ ಆಗೋಯ್ತಾ ಹಾಗಾದ್ರೆ ಹಲವು ದಿನಗಳಿಂದ ಕಾವೇರಿದಂತ ಟಿಕೆಟ್ ಗೊಂದಲಕ್ಕೆ ತೆರೆಬಿತ್ತ ಗೊಂದಲ ನಿವಾರಣೆಗೆ ಮುಂದಾದ್ರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಸನ ಜಿಲ್ಲೆಯ ಶಾಸಕರು ಸ್ಥಳೀಯರು ಇವರ ಮನವಿಗೆ ಸ್ಪಂದಿಸಿದ್ರ ಎಚ್ಡಿಕೆ ಎಚ್ಡಿಕೆ ಭೇಟಿ ಮಾಡಿ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಹಾಸನದ ಮುಖಂಡರು ಟಿಕೆಟ್ ನೀಡಿದ್ರೆ ಭವಾನಿ ರೇವಣ್ಣ ಪಕ್ಷೇತರರಾಗಿ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ಮಾತು ಬೇರೆ ಬಂದರೋನಿಗೆ ಕಾಣಿಸ್ತಾ ಇದೆ ಇದರಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂತ ಜೆಡಿಎಸ್ ಮುಖಂಡರು ಹೇಳಿದ್ದಾರಂತೆ ಐ ಡೋಂಟ್ ನೋ ಇಷ್ಟೊಂದು ಹಠ ಯಾಕೆ ಮಾಡ್ತಾ ಇರಬಹುದು ಭವಾನಿ ರೇವಣ್ಣ ಅವರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಈಗ ಆಲ್ರೆಡಿ ಶಾಸಕರು ಸಂಸದರು ಎಂಎಲ್ಸಿ ಎಲ್ಲ ಅವರ ಮನೆಯಲ್ಲೇ ಇದ್ದಾರಪ್ಪ ಮನೆಯಲ್ಲಿ ನಾಲ್ಕು ಜನ ರಾಜಕೀಯಕ್ಕೆ ಬಂದ್ರೆ ಕುಟುಂಬ ರಾಜಕಾರಣ ಅನ್ನುವಂತ ಹಣೆಪಟ್ಟಿಗೆ ಇನ್ನು ಸ್ವಲ್ಪ ದೊಡ್ಡದಾಗಿ ಅದನ್ನ ಪ್ರಿಂಟ್ ಹಾಕಿಸ್ಕೊಂಡಂಗೆ ಆಗುತ್ತೆ ಬಟ್ ದೇವೇಗೌಡರು ಏನು ನಿರ್ಧಾರ ಮಾಡಿದ್ರು ಪಕ್ಷೇತರರಾಗಿ ನಿಂತ್ಕೊಳ್ತಾರ ಟಿಕೆಟ್ ಕೊಟ್ಟಿಲ್ಲ ಜೆಡಿಎಸ್ ಇಂದ ಅಂತಂದ್ರೆ ಭವಾನಿ ರೇವಣ್ಣ ಅವರು ಹಲವು ಪ್ರಶ್ನೆಗಳಿದ್ದಾವೆ ಕುಮಾರಸ್ವಾಮಿ ಅವರು ಇದು ಯಾವುದಕ್ಕೂ ಉತ್ತರವನ್ನ ಕೊಡ್ತಾ ಇಲ್ಲ ಈ ಹಿಂದೆ ಕೆಲವು ದಿನಗಳ ಹಿಂದೆ ಕೇಳಿದಾಗ ಆಗುತ್ತೆ ಇರಿ ಬ್ರದರ್ ಯಾಕೆ ಅರ್ಜೆಂಟ್ ಮಾಡ್ತೀರಿ ಅಂತ ಅಂದಿದ್ರು ಈಗ ಏನು ನಿರ್ಧಾರ ಮಾಡಿರಬಹುದು ಎಸ್ ನಮ್ಮ ಪ್ರತಿನಿಧಿ ರೂಪೇಶ್ ಇದ್ದಾರೆ ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಈ ಹಾಸನದ ಟಿಕೆಟ್ ವಿಚಾರ ಯಾಕೆ ಇಷ್ಟೊಂದು ಕಗ್ಗಂಟು ಆಗ್ತಾ ಇದೆ ಏನು ಭವಾನಿ ರೇವಣ್ಣ ಅವರು ಏನಾದರೂ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ ಜೆಡಿಎಸ್ ಇಂದ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ದೇವೇಗೌಡರು ಏನು ಫೈನಲ್ ಮಾಡಿದ್ದಾರೆ ಏನಿದೆ ಕುಮಾರಸ್ವಾಮಿ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ರೂಪೇಶ್ ಪ್ಲೀಸ್ ಗೋ ಅಹೆಡ್ ಇಲ್ಲಿ ಬಹುಮುಖ್ಯವಾಗಿ ಹಾಸನ ವಿಚಾರ ಒಂದು 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 ಸಿಂಪಲ್ ಆಗಿ ಮುಗಿಬಹುದು ಅಂತ ಹೇಳಿ ಕುಮಾರಸ್ವಾಮಿ ಅಂದ್ಕೊಂಡಿದ್ರು ಎಚ್ ಡಿ ರೇವಣ್ಣ ಅವರು ಅಂದ್ಕೊಂಡಿದ್ರು ಆದ್ರೆ ಬೇರೆ ಎಲ್ಲ ಯಾಕಂದ್ರೆ ಎರಡನೇ ಪಟ್ಟಿ ನಾಳೆ ರಿಲೀಸ್ ಮಾಡ್ಲಿಕ್ಕಿದೆ ಹೀಗಾಗಿ ಎರಡನೇ ಪಟ್ಟಿ ಇರತಕ್ಕಂಥ ಎಲ್ಲಾ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಿದೆ ಆದ್ರಲ್ಲಿ ಹಾಸನ ವಿಚಾರ ಇನ್ನೂ ಕೂಡ ಫೈನಲ್ ಆಗ್ತಾ ಇದೆ ಬಹುತೇಕವಾಗಿ ಭವಾನಿ ರೇವಣ್ಣ ಅವರು ಪಟ್ಟು ಹಿಡಿದು ಕೂತಿದ್ದಾರೆ ಯಾಕಂದ್ರೆ ಎಚ್ ಡಿ ರೇವಣ್ಣ ಅವರು ಟಿಕೆಟ್ ಬೇಕು ಅಂತಾನೆ ಪಟ್ಟು ಹಿಡಿದು ಕೂತಿದ್ದಾರೆ ಹೀಗಾಗಿ ದೇವೇಗೌಡ ಕೂಡ ನಿರ್ಧಾರ ತೆಗೆದುಕೊಳ್ಳಿ ಕಷ್ಟ ಆಗ್ತಾ ಇದೆ ಅದು ಇಲ್ಲಿ ಬಹುಮುಖ್ಯವಾಗಿ ಹಾಸನ ವಿಚಾರ ಎಚ್ ಡಿ ಕುಮಾರಸ್ವಾಮಿ ಬಾಯಿ ವರ್ಷನ್ ಹೇಳೋದಾದ್ರೆ ಇಲ್ಲಿ ಹಾಸನ ವಿಚಾರ ಇನ್ನೂ ಕೂಡ ಚರ್ಚೆ ಹಂತದಲ್ಲಿದೆ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಮತ್ತೊಂದು ಬಣ್ಣ ಯಾಕಂದ್ರೆ ಎಚ್ ಡಿ ರೇವಣ್ಣ ಅವರ ಬಣ್ಣ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಒಟ್ಟಾರಾಗಿ ಈ ವಿಚಾರವನ್ನ ಪರಿಗಣಿಸೋದಾದ್ರೆ ಹಾಸನ ಇಲ್ಲಿ ಎಲ್ಲರೂ ಕೂಡ ಯಾವ ಈಗ ನಡೆದ ಸಭೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನ ಬಂದಿಲ್ಲ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರ ಮೊದಲಿಂದರೂ ವಾದವನ್ನು ಮಂಡನೆ ಮಾಡ್ತಿರ್ತಕ್ಕಂಥದ್ದು ಯಾವುದೇ ವಿಚಾರಕ್ಕೂ ಕೂಡ ಇಲ್ಲಿ ಕಾರ್ಯಕರ್ತರು ನಿಲ್ಲಿಸಿ ಗೆಲ್ಲಿಸುವಂತ ಅವಶ್ಯಕತೆ ಇದೆ ಬಿಟ್ರೆ ನಮ್ಮ ಕುಟುಂಬದಿಂದ ಯಾರಾದರೂ ನಿಲ್ಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಯಾಕಂದ್ರೆ ಹಾಸನ ಕೇತ ಅಂತಕ್ಕಂಥದ್ದು ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಸಂದೇಶವನ್ನ ಕೊಟ್ಟಿದ್ರು ಹೀಗಾಗಿ ಇಲ್ಲಿ ಎಚ್ ಡಿ ಮತ್ತೆ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ದೇವೇಗೌಡರನ್ನ ಸಂದೇಶ ಮಾಡ್ಕೊಂಡಿರೋದ್ರಲ್ಲಿ ಇಲ್ಲಿ ಯಾಕಂದ್ರೆ ಭವಾನಿ ರೇವಣ್ಣ ಅವರು ಕ್ಷೇತ್ರ ಕೂಡ ಸ್ಪರ್ಧೆ ಮಾಡಬಹುದು ಯಾಕಂದ್ರೆ ಆ ರೀತಿಯಾಗಿ ಆ ಕ್ಷೇತ್ರವನ್ನ ಅಷ್ಟು ಮಟ್ಟಿಗೆ ಅಲ್ಲಿ ಸಂಘಟನೆಯನ್ನ ಮಾಡ್ಲಿಕ್ಕೆ ಅಥವಾ ಉತ್ಸುಕರಾಗಿದ್ದಾರೆ ಹೀಗಾಗಿ ಅವರಿಗೆ ಜೆಡಿಎಸ್ನಿಂದ ಟಿಕೆಟ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಕನ್ವಿನ್ಸರ್ ಮಾಡೋದು ಕಷ್ಟ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರು ಕೂಡ ದೇವೇಗೌಡಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಮೂಲಕವಾಗಿ ಹಾಸನ ಏನು ಟಿಕೆಟ್ ಗೊಂದಲ ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಇದೀಗ ಒಂದಿಷ್ಟು ಭವಾನಿ ರೇವಣ್ಣ ಫೇವರ್ ಆಗಿರತಕ್ಕಂಥ ಒಂದಿಷ್ಟು ನಿರ್ಧಾರಗಳು ತೆಗೆದುಕೊಳ್ಬಹುದು ಅಂತೇಳಿ ಲೆಕ್ಕಾಚಾರಗಳು ಹಾಕಲಾಗ್ತಾ ಇದೆ ಸಿಂಧುರಾ